ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಮೂಲ ಬಿಜೆಪಿಗರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಆಗ್ರಹ ಕಾರ್ಯಕರ್ತರಿಂದ ಮುಖಂಡರಿಂದ ಕೇಳಿಬರ್ತಾ ಇದೆ ಶಿರಾ ಐಬಿ ಸರ್ಕಲ್ ನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಆಕಾಂಕ್ಷಿಗಳು ಸಾಕಷ್ಟು ಜನ ಇದ್ದಾರೆ ಆದರೆ ಬಿಜೆಪಿಯಲ್ಲಿ ಶಿರಾ ವಿಧಾನಸಭಾ ಕ್ಷೇತ್ರದಿಂದ ನಾವು ನೋಡೋದಾದ್ರೆ ಡಾಕ್ಟರ್ ರಾಜೇಶ್ ಗೌಡರಿಗೆ ಟಿಕೆಟ್ ಆಲ್ಮೋಸ್ಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಅವರು ಬಿಜೆಪಿ ಪಕ್ಷನ್ನ ನೆನ್ನೆ ಸೇರ್ಪಡೆ ಆಗಿದ್ದು ಆಗಿದೆ ಅವರಿಗೆ ಟಿಕೆಟ್ ಆಲ್ಮೋಸ್ಟ್ ಫಿಕ್ಸ್ ಅಂತ ಗೊತ್ತಾಗ್ತಾ ಇದ್ದಂತೆ ಅಲ್ಲಿದ್ದಂತ ಕಾರ್ಯಕರ್ತರು ನಾಯಕರು ಅಸಮಾಧಾನಗೊಂಡಿದ್ದಾರೆ ಇದೀಗ ಪ್ರತಿಭಟನೆಯನ್ನ ಮಾಡುತ್ತಿರೋದು ಅವರು ಮೂಲ ಬಿಜೆಪಿಗರಿಗೆ ನೀವು ಟಿಕೆಟ್ ಅನ್ನು ಕೊಡಬೇಕು ಅಂತ ರಾಜೇಶ್ ಗೌಡಗೆ ಟಿಕೆಟ್ ಬೇಡ ಅಂತ ಗಲಾಟೆ ಮಾಡುತ್ತಿದ್ದಾರೆ ಆಕಾಂಕ್ಷಿಗಳಿದ್ದಾರೆ ಎಸ್ ಆರ್ ಗೌಡ ಇದ್ದಾರೆ ಅಥವಾ ಬಿಕೆ ಮಂಜುನಾಥ್ ಇದ್ದಾರೆ ಅವರ ಪರವಾಗಿ ಈಗ ಕಾರ್ಯಕರ್ತರು ಬ್ಯಾಟಿಂಗ್ ಅನ್ನು ಮಾಡ್ತಾ ಇರೋದು ನೂರಾರು ಜನ ಬಿಜೆಪಿ ಕಾರ್ಯಕರ್ತರು ಸೇರ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇಂತದೊಂದು ನಿರೀಕ್ಷೆ ಇತ್ತು ಯಾಕಂದ್ರೆ ರಾಜೇಶ್ ಗೌಡ ಹೆಸರು ಆಲ್ ಆಫ್ ಸಡನ್ ಆಗಿ ಎಮರ್ಜ್ ಆಗಿದ್ದು ಅವರು ಇತ್ತೀಚೆಗೆ ಅಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸರಿ ಆದರೆ ಮೂಲ ಬಿಜೆಪಿಗರು ಅಂತಿದಾರಲ್ಲ ಅವರಿಗೆ ಅನ್ಯಾಯ ಮಾಡಿದಂತಾಗುತ್ತೆ ಹಾಗಾಗಿ ರಾಜೇಶ್ ಗೌಡರಿಗೆ ಟಿಕೆಟ್ ಬೇಡ ಅಂತ ಹೇಳಿಬಿಟ್ಟು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಶಿರಾದಲ್ಲಿ ಬಿಜೆಪಿ ಕಾರ್ಯಕರ್ತರು ಇನ್ನು ಜೆಡಿಎಸ್ ನಲ್ಲೂ ಕೂಡ ಟಿಕೆಟ್ ಪಡೆಯೋದಕ್ಕೆ ಪೈಪೋಟಿ ಶಿರಾ ಕ್ಷೇತ್ರದಲ್ಲಿ ಇದ್ದೇ ಇದೆ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ ಶಾಸಕ ಗೌರಿಶಂಕರ್ ತುಮಕೂರು ಗ್ರಾಮಾಂತರ ಜೆಡಿಎಸ್ ಶಾಸಕ ಗೌರಿಶಂಕರ್ ಅವರು ಇದೀಗ ಯಾವ ಉದ್ದೇಶದಿಂದ ದೇವೇಗೌಡರನ್ನ ಭೇಟಿ ಆಗಿರಬಹುದು ಅಂತ ಒಂಥರ ಕುತೂಹಲ ಇದ್ದೇ ಇದೆ ಯಾಕಂದ್ರೆ ತುಮಕೂರು ಭಾಗದವರು ಇವರು ಕೇಳಿ ಕೇಳಿ ಶಾಸಕರು ದೇವೇಗೌಡರನ್ನ ಈಗ ಭೇಟಿ ಮಾಡಿದ್ದಾರೆ ಅವರ ಡಿಮ್ಯಾಂಡ್ ಏನಿದೆ ಅಂತಂದ್ರೆ ಗೌರಿಶಂಕರ್ದು ಸಹೋದರ ವೇಣುಗೋಪಾಲ್ಗೆ ಟಿಕೆಟ್ ಕೊಡಿ ಶಿರಾ ಕ್ಷೇತ್ರದಿಂದ ಜೆಡಿಎಸ್ ಕ್ಯಾಂಡಿಡೇಟ್ ಮಾಡಿ ಅಂತ ಒತ್ತಾಯವನ್ನ ಮಾಡಿದಾರಂತೆ ದಿವಂಗತ ಸತ್ಯನಾರಾಯಣ ಪುತ್ರ ಸತ್ಯಪ್ರಕಾಶ್ ಕೂಡ ಲಾಬಿಯಲ್ಲಿದ್ದಾರೆ ಇನ್ನು ದಿವಂಗತ ಸತ್ಯನಾರಾಯಣ ಪತ್ನಿ ಮೇಲೆ ಜೆಡಿಎಸ್ ಗೆ ಒಲವಿದೆ ಅನುಕಂಪವನ್ನ ಗಿಟ್ಟಿಸ್ಕೊಳ್ಳಬಹುದು ಮತ್ತೆ ಕ್ಷೇತ್ರವನ್ನ ತಮ್ಮ ವಶಕ್ಕೆ ಮಾಡ್ಕೊಳ್ಳಬಹುದು ಅಂತ ಪ್ಲಾನಿಂಗ್ ಅಲ್ಲಿ ಜೆಡಿಎಸ್ ಪಕ್ಷ ಇರೋದು ಈಗ ಸತ್ಯನಾರಾಯಣ ಪತ್ನಿಗೆ ಟಿಕೆಟ್ ಕೊಡೋದಕ್ಕೆ ವರಿಷ್ಠರು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಬಟ್ ಅವ್ರ ಪತ್ನಿ ನಂಗೆ ಬೇಡ ಅಂತ ಹೇಳ್ತಾ ಇದಾರಂತೆ ಹಾಗಾಗಿ ಪುತ್ರನಿಗೆ ಟಿಕೆಟ್ ಕೊಡೋದಕ್ಕೆ ಒತ್ತಾಯ ಅವರು ಮಾಡ್ತಿದ್ದಾರೆ ಈ ನಡುವೆ ಗೌರಿಶಂಕರ್ ಎಂಟ್ರಿ ಆಗಿರೋದ್ರಿಂದ ಜೆಡಿಎಸ್ ಪಕ್ಷಕ್ಕೂ ಈಗ ದೊಡ್ಡ ತಲೆನೋವು ಸಚಿವ ಸ್ಥಾನಕ್ಕೆ ಸಿಟಿ ರವಿ